ಅಣ್ಣ ಏನಾಯ್ತು ನನಗೆ ನಂಬಕ್ಕೆ ಆಯ್ತಾ ಇಲ್ಲ ಏನಾಯ್ತು ಗೋವಿಂದ ಅಣ್ಣ ಹೀಗೆ ಇದರ ಅಥವಾ ಬೇರೆ ತರ ಇದರ ಏನು ಹಿಂಗೆ ಹಿಂಗೆ ಇರೋದು ರಶಕ ತಲೆ ಮೇಲೆ ಹೊಡೆದಂಗ ಬರ್ತವನೆ ಯಪ್ಪ ಈ ದೇವರು ಹೌದಾ ಏಳ ನಿಮ್ಮ ಬಗ್ಗೆ ನಾನು ತುಂಬಾ ಗುರುವಾಗಿ ತಿಳ್ಕೊಂಡ್ಬಿಟ್ಟಿದೆ ಏಯ್ ತುಂಬಾ ಚೆನ್ನಾಗಿ ಬರ್ತಿದ್ರ ನಾನು ಹೇಳ್ದಂಗೆ ಬರ್ತಿದ್ರ ಹೌದಾ ಸೇಮ್ ಹೀಗೆ ಇದರ ನಿಜನ ಹ್ಮ್ ಸೇಮ್ ಟು ಸೇಮ್ ಅದೇ ಕಣ್ಣು ಅದೇ ಮೂಗು ಅದೇ ತುಟಿ ಅದೇ ಉಬ್ಬು ಹೌದಾ ಕೊಡಿ ನೋಡಣ हिंसू नोड़ तुम सुंदर आगे गोविंद प्रकार तुम नोवल ऐन मैडम अब नम्बू सर गतीश तुम्बे उपकार आयु थैंक यू निम् कले बेले कटक आगे नमक तुम सहायी यु ट्रांसफर्बिड़ी मैडम अलू बेड नहीं नम समर्थ्य अत्य आगो निम्हत्र दुड चेन थैंक यू सतीश थैंक यू ಸುರಕ್ಷಾ ಅವರಿಗೆ ಕೆಲಸ ಬರಲ್ಲ ಎಂಡಿ ಸ್ಥಾನನ ಅವರ ಕೈಯಲ್ಲಿ ನಿಭಾಯಿಸಕ ಆಗಲ್ಲ ಇದನ್ನ ನಾನು ಮಿಥುನ್ ಸರ್ ಗೆ ಪ್ರೂವ್ ಮಾಡಬೇಕು ಅದಕ್ಕೋಸ್ಕರ ಫೈಟ್ ಮಾಡ್ತಾ ಇರೋದು ಆದ್ರೆ ಸುರಕ್ಷಾ ಎಲ್ಲಾನು ಇಷ್ಟೇನ ಒಬ್ಳೆ ನಿಭಾಯಿಸ್ತಿದ್ಲ ಅಲ್ವಾ ಅದು ನಿಮ್ಮ ತಪ್ಪು ಕಲ್ಪನೆ ಅವರೆಲ್ಲರೂ ನಂಬಿಸಿರೋದು ಹೀಗೇನೆ ಆದ್ರೆ ಅವರಿಗೆ ಏನು ಬರಲ್ಲ ಅವರನ್ನ ಇಲ್ಲಿ ಇಷ್ಟು ದಿನ ಕಾಪಾಡ್ತಾ ಇದ್ದಿದ್ದು ಕವಿತಾ ಅವರು ಹೌದು ಸುರಕ್ಷಾ ಅವರು ಏನೇ ತಪ್ಪು ಮಾಡಿದ್ರು ಅದನ್ನ ಕವಿತಾ ಅವರು ಮ್ಯಾನೇಜ್ ಮಾಡ್ತಿದ್ರು ಆಕ್ಚುಲಿ ಗಿರಿಜಾ ಮೇಡಂ ಅವರು ಕವಿತಾ ಅವರನ್ನ ಹೊರಗೆ ಹಾಕಿದ ಮೇಲೋ ಕವಿತಾ ಅವರು ಸುರಕ್ಷಾ ಅವರಿಗೆ ಪ್ಯಾಸಿವ್ ಆಗಿ ಹೆಲ್ಪ್ ಮಾಡ್ತಿದ್ರು ಆದ್ರೆ ಯಾವಾಗ ಕವಿತಾ ಅವರ ಸಪೋರ್ಟ್ ಹೊರಟೋಯ್ತೋ ಅವಾಗ ಅವರು ಒಂಟಿ ಆಗೋದು ಕೈ ಕಾಲು ಆಡದೇವರ ಪರಿಸ್ಥಿತಿ ಬಂದ್ಬಿಡ್ತು ಅವರಿಗೆ ಆದ್ರೂ ಅವರು ಸುಮ್ಮನೆ ಆಗಲಿಲ್ಲ ಪ್ರಮೋದ್ ವೀಕ್ನೆಸ್ ಅವರಿಗೆ ಗೊತ್ತಿತ್ತು ಪ್ರಮೋದ್ ಅವರಿಗೆ ಕೆಲಸ ಹೇಳಿದ್ರೆ ಅವರು ಆಗಲ್ಲ ಅನ್ನಲ್ಲ ಅಂತ ಅವರಿಗೆ ಗೊತ್ತಿತ್ತು ಇದನ್ನೇ ಅವರು ಅಡ್ವಾಂಟೇಜ್ ತಗೊಂಡು ಇಲ್ಲಿವರೆಗೂ ಸಾಧಿಸ್ಕೊಂಡು ಬಂದಿರೋದು ಮನೋಜ್ ಪ್ಲೀಸ್ ಲಿಸನ್ ನಾನು ಸುರಕ್ಷಾ ಅವರಿಗೆ ಹೇಳಿದೆ ನಿಮ್ಮ ಕೆಲಸ ನಾನು ಮಾಡ್ಕೊಡಕ ಆಗಲ್ಲ ಅದು ನಿಮ್ಮ ಕೆಲಸ ನೀವೇ ಮಾಡಬೇಕು ಅಂತ ಬಟ್ ಅವರು ಕೇಳಿಲ್ಲ ಕಂಪನಿ ಕೆಲಸ ಮಾಡಿಲ್ಲ ಅಂದ್ರೆ ಹೇಗೆ ಅಂದ್ರು ಜೊತೆಗೆ ಅವರು ನಮ್ಮ ಕಂಪನಿ ಎಂಡಿ ಬೇರೆ ಅವರು ನಮ್ಮ ಬಾಸ್ ಅಲ್ವಾ ಅವರು ಹೇಳಿದ ಕೆಲಸನ ಹೇಗಿಲ್ಲ ಅನ್ನೋದು ಯಾರು ಹೇಳಿದ್ದು ಸುರಕ್ಷಾ ಅವರು ನಮ್ಮ ಬಾಸ್ ಅಂತ ಅವರಿಗೆ ಕ್ಯಾರಿಬರ್ ಇದೆಯಾ ಮಿಥುನ್ ಸರ್ ಮತ್ತೆ ಗಿರಿಜಾ ಮೇಡಂ ನಮ್ಮ ಬಾಸ್ ಹೆಸರಿಗೆ ಸುರಕ್ಷಾ ಅವರು ಬಾಸ್ ಹಿಟಲ್ ಕೂತಿರಬಹುದು ಆದ್ರೆ ಅವರು ನಮ್ಮ ಬಾಸ್ ಅಲ್ಲ ಮನೋಜ್ ಪ್ರಮೋದ್ ಗೆ ಸುರಕ್ಷಾ ಕೆಲಸ ಮಾಡ್ಕೊಡಿ ಅಂತ ಕೇಳ್ಕೊಂಡು ಬಂದಾಗ ನಾನು ಅವರ ಜೊತೆಲೇ ಇದ್ದೆ ಪಾಪ ಪ್ರಮೋದ್ ನನ್ನ ಕೈಯಲ್ಲಿ ಮಾಡಕ ಆಗಲ್ಲ ಅಂತ ನೇರವಾಗಿ ಹೇಳಿದ್ರು ಆದ್ರೆ ಅವಳು ಬಿಡಲಿಲ್ಲ ಕೆಲಸ ಮಾಡಲೇಬೇಕು ಅಂತ ಅವಳು ಹೇಳೋದ ಮೇಲೆ ಇವರಾದ್ರೂ ಏನು ಮಾಡಕ ಆಗುತ್ತೆ ಹೇಳಿ ನನ್ನ ಉದ್ದೇಶ ನಿಮಗೆ ಅರ್ಥ ಆಗ್ತಿಲ್ಲ ಮೇಡಂ ನಿಮ್ಮ ಉದ್ದೇಶ ನನಗೆ ಅರ್ಥ ಆಗ್ತಿದೆ ಸುರಕ್ಷಾಗೆ ಎಂಡಿ ಸೀಟ್ ಅಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಇಲ್ಲ ಅವಳಿಗೆ ಕೆಲಸ ಬರಲ್ಲ ಅನ್ನೋದನ್ನ ಮಿಥುನ್ ಅಣ್ಣಂಗೆ ಪ್ರೂವ್ ಮಾಡಬೇಕು ತಾನೆ ಎಕ್ಸಾಕ್ಟ್ಲಿ ಯೋಚನೆ ಮಾಡಬೇಡಿ ಮನೋಜ್ ನಿಮ್ಮ ಜೊತೆ ನಾನು ಇದೀನಿ ನಾನು ಹೆಲ್ಪ್ ಮಾಡ್ತೀನಿ ಸುರಕ್ಷನ್ ಕೆಪಾಸಿಟಿ ಏನು ಅನ್ನೋದನ್ನ ನಾವು ಪ್ರೂವ್ ಮಾಡೋಣ ಏನುಪ್ಪಾರ್ಥ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರಿ ಆ ಸಾಮರ್ಥ್ಯ ಈಗ ನಿನ್ನಲ್ಲಿ ಇಲ್ಲ ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪಾಪದ ಮೂಟೆಯೆಲ್ಲ ಈಗಲೂ ಏರಿದೆ ಎತ್ತು ನಿನ್ನ ಗಾಂಡೀವ ಕೂಡು ನಿನಗೆ ಆ ಶಿವನು ಕೊಟ್ಟ ಪಾಶುಪತಾಸ್ತ್ರ ಸಿಕ್ಕಿಬಿಡ್ತು ಪಾಶುಪತಾಸ್ತ್ರ ಗೋವಿಂದಣ್ಣ ಸಾಕ್ ನಿಲ್ಸಿ ನಾನು ಹೇಳಿದ ಕೆಲಸ ಮಾಡ್ವಾ ಅಕ್ಕ ನೀ ಹೇಳಿದ ಕೆಲಸ ಮಾಡಕ್ಕಾಗಲ್ಲ ಆ ಪ್ಲಾನೇ ಸರಿಯಿಲ್ಲ ಯಾಕೆ ಸರಿಯಿಲ್ಲ ಅಯ್ಯೋ ಆ ಅಪ್ಪ ಬಂದಾಗಿಂದ ಏನು ಸರಿಯಿಲ್ಲ ಮಾತಿಲ್ಲ ಕಥೆ ಇಲ್ಲ ಏನೋ ಕಳಕಣಂಗೆ ಅತ್ತೆ ರಾಶಿ ನೀವಿಬ್ರು ಪ್ರಾವಿಷನ್ ತರ್ತೀನಿ ಅಂತ ತಾನೇ ಹೋಗಿದ್ದು ಮತ್ತೆ ಅಡಿಗೆ ಮನೆಯಲ್ಲಿ ಪ್ರಾವಿಷನ್ ಇಲ್ಲ ಏನಾಯ್ತು ಸುರಕ್ಷಾ ನಾನು ಇವತ್ತಿಂದ ನೋಡ್ತಿಲ್ಲ
ಅವಳಿಗೆ ಯಾವ ಸಂದರ್ಭನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತು. ಅವಳಿಗೆ ಕೆಲಸ ಕಾರ್ಯ ಏನು ಮಾಡಿದೆ ಶಬಾಷ್ಕಿರಿ ಹೇಗೆ ತಗೋಬೇಕು ಅಂತ ಚೆನ್ನಾಗಿ ಗೊತ್ತು. ನೀವು ತಲೆ ತೆಗೆಸ್ಕೊಬೇಡಿ ಮನೋಜ್, ಸುರಕ್ಷಾ ನಿಮ್ಮನ್ನ ಎಷ್ಟೇ ಸಿಕ್ಕಾಕ್ಸಕ್ ಟ್ರೈ ಮಾಡಿದ್ರು ನೀವು ನಿಮ್ ಕಾನ್ಫಿಡೆನ್ಸ್ ನ ಕಳ್ಕೋಬೇಡಿ. ಶೋರ್ ಭಾವನ, ಹಾಗೆಲ್ಲ ಬಿಟ್ಕೊಡೋದಿಲ್ಲ. ಸುರಕ್ಷಾ ಓ ಟ್ರೈನಿಂಗ್ ನಡೀತಾ ಇದೆಯಾ? ಹೌದು. ಆದ್ರೆ ನಿನ್ಗೆ ಪ್ರಮೋದ್ ತಾನೆ ಟ್ರೈನಿಂಗ್ ಮಾಡ್ತಿರೋದು? ಪ್ರಮೋದ್ಗೆ ಹುಷಾರಿಲ್ಲ, ಅದಕ್ಕೆ ಬಂದಿಲ್ಲ. ಓ ಹೌದಾ, ನಂಗೆ ಗೊತ್ತೇ ಇರಲಿಲ್ಲ. ಬೈ ದ ವೇ, ಏನ್ ಇವತ್ತು ಅಜೆಂಡಾ? ಏನಿಲ್ಲ ಮೇಡಮ್, ಪ್ರಮೋದ್ ಅವ್ರು ಬಂದಿಲ್ವಲ್ಲ, ಭಾವನಾ ಅವ್ರಿಗೆ ಇವತ್ತು ನೀವೇ ಟ್ರೈನಿಂಗ್ ಕೊಡಬೇಕು. ಮೇಡಮ್, ಭಾವನಂಗೆ ಟ್ರೈನಿಂಗ್ ನೀವೇ ಕೊಡಬೇಕು, ಕೊಡ್ತೀರಲ್ಲ? ಹಾ, ಅದ್ರಲ್ಲೇನಿದೆ, ಟ್ರೈನಿಂಗ್ ತಾನೆ ಕೊಡ್ತೀನಿ, ನಾನು ಹೇಳ್ಕೊಡ್ತೀನಿ. ಭಾವನಾ, ನನ್ನ ಕ್ಯಾಬಿನಿಗೆ ಬಂದ್ಬಿಡು, ನಾನೆಲ್ಲ ಹೇಳ್ಕೊಡ್ತೀನಿ. ಮೇಡಮ್ ಒಂದು ನಿಮಿಷ ಕುತ್ಕೊಳ್ಳಿ. ಯಾಕೆ ಮನೋಜ್, ಏನಾಯ್ತು? ನಿಮ್ ಕ್ಯಾಬಿನಲ್ಲಿ ಬೇಡ ಮೇಡಮ್, ಇಲ್ಲೇ ಕಾನ್ಫರೆನ್ಸ್ ರೂಮಲ್ಲೇ ಹೇಳ್ಕೊಡಿ. ಯಾಕೆ ನನ್ನ ಕ್ಯಾಬಿನಲ್ಲಿ ಟ್ರೈನ್ ಮಾಡಿದ್ರೆ ಏನು ಪ್ರಾಬ್ಲಮು? ನಾನು ಭಾವನಾ ನನ್ನ ಕ್ಯಾಬಿನ್ಗೆ ಹೋಗ್ತೀವಿ, ನೀವಿಲ್ಲಿ ಬೇರೆ ಮೀಟಿಂಗ್ ಮಾಡ್ಕೊಳ್ಳಿ. ಕಾನ್ಫರೆನ್ಸ್ ರೂಮಲ್ಲಿ ಇನ್ನು 2 ಅವರ್ಸು ಯಾವ ಮೀಟಿಂಗೂ ಇರಲ್ಲ, ನೀವಿಲ್ಲೇ ಹೇಳ್ಕೊಡ್ಬೋದು. ಇಲ್ಲೇ ಟ್ರೈನಿಂಗ್ ಕೊಡಿ ಮೇಡಮ್, ನಾವು ಹಂಗೆ ಕೇಳಿಸ್ಕೋತೀವಿ. ನಮಗೂ ಒಂದಷ್ಟು ಟಿಪ್ಸ್ ಸಿಗ್ಬೋದು ನಿಮ್ಮ ಕಡೆಯಿಂದ, ಅಲ್ಲದೆ ನಮಗೂ ಸುಮಾರು ಕಾನ್ಸೆಪ್ಟ್ಗಳು ಮರ್ತೋಗಿದೆ, ಈಗ ನೀವು ಹೇಳ್ಕೊಟ್ರೆ ನಮಗೂ ಬ್ರಷಪ್ ಆಗುತ್ತೆ. ಅಲ್ಲ ಮನೋಜ್, ಏನು ತಮಾಷೆ ಮಾಡ್ತಿದ್ದೀರಾ? ನಿಮ್ಮ ಪೊಸಿಷನ್ ಏನು, ನೀವು ಮಾತಾಡ್ತಿರೋದೇನು? ಅಲ್ಲ, ವಿಷಯಗಳು ಮರ್ತೋಗೋದು ಅಂದರೆ ಏನು, ಏನು ನಿಮ್ಮ ಮಾತಿನ ಅರ್ಥ? ಮಿಥುನ್ ಸುಮಾರು ದಿನದಿಂದ ಆಫೀಸಿಗೆ ಬಂದಿರಲಿಲ್ಲ, ಆದರೂ ಅವ್ರಿಗೆ ಎಲ್ಲ ವಿಷಯ ನೆನಪಿದೆ. ನೀವು ಕಂಟಿನ್ಯೂಸ್ ಆಗಿ ಆಫೀಸಿಗೆ ಬಂದಿದ್ದೀರಾ, ನೀವು ಮರ್ತಿದ್ದೀರಾ? ಇಲ್ಲ ಸುರಕ್ಷಾ, ನೀನು ಟ್ರೈನಿಂಗ್ ಕೊಡೋದನ್ನ ನನಗೂ ಕೇಳಬೇಕು ಅನ್ನಿಸ್ತಿದೆ. ಹೇಗಿದ್ರು ನಾನು ಆಫೀಸಿಗೆ ಬಂದು ಸುಮಾರು ದಿನಗಳಾಯಿತು, ನೀವು ಚೇಂಜಸ್ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಕೆಲವು ಬೇಸಿಕ್ ಥಿಂಗ್ಸ್ ನನಗೂ ಮರ್ತೋಗಿದೆ, ಈಗ ನೀನು ಹೇಳ್ಕೊಟ್ರೆ ನನಗೂ ಗೊತ್ತಾಗುತ್ತೆ. ಭಾವನನ್ ಜೊತೆ ನನಗೂ ಹೇಳ್ಕೊಡು. ಸರಿ ಆಯ್ತು, ಅದೇನು ದೊಡ್ಡ ವಿಷಯನಾ? 5 ನಿಮಿಷ ಟೈಮ್ ಕೊಡಿ, ನಾನು ಹೋಗಿ ನೋಟ್ಸ್ ತಂದ್ಬಿಡ್ತೀನಿ. ನಾನ್ಸೆನ್ಸ್, ನನಗೆ ಅವಮಾನ ಮಾಡ್ತಾರೆ. ಈ ಕಂಪನಿ MD ನಾನು, ನನ್ನ ಮಾತಿಗೆ ಬೆಲೆ ಇಲ್ವಾ? ನಾನು ಹೋಗಿ ಹೋಗಿ ಆ ಮನೋಜ್ ಮಾತು ಕೇಳ್ಬೇಕಾಗಿ ಬಂತು. ಟ್ರೋಲ್, ಆರ್ಡಿನರಿ ವರ್ಕರ್ ಅವನು, ಅವನ ಮಾತು ನಾನು ಕೇಳ್ಬೇಕಾ? ನನ್ನ ಕೈ ಕೆಳಗೆ ಕೆಲಸ ಮಾಡೋನ್ಗೆ ಇಷ್ಟೊಂದು ಕೊಬ್ಬ. ಛೇ, ಆ ಭಾವನೆ ಮುಂದೆ ನನಗೆ ಅವಮಾನ ಆಗೋಯ್ತು. ಕೋಪನ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀನಿ, ಬಂದಿದ್ದ ಕೋಪಕ್ಕೆ ಅವಳನ್ನ ಒತ್ತು ಬಿಡೋಣ ಅಂತ ಅನ್ನಿಸ್ತಿತ್ತು. ಸಾಕಾಗೋಗಿದೆ ನನಗೆ, ಈ ಆಫೀಸು ಬಿಸ್ನೆಸ್ಸು ಇದೆಲ್ಲ ಯಾರಿಗೆ ಬೇಕು? ಸುರಕ್ಷಾ, ನೋ, ಕಂಟ್ರೋಲ್ ಯುವರ್ ಸೆಲ್ಫ್, ಕೂಗಾಗ್ಬಿಡ, ಕಂಟ್ರೋಲ್. MD ಪೋಸ್ಟ್ಗೆ ತಂದು ಕೂರಿಸಿದ್ದಾರೆ ನಿನ್ನ, ಇದನ್ನ ನಿನ್ನ ಕಾಲಿಂದನೇ ಒದಿಬೇಡ. ಸ್ವಲ್ಪ ಬುದ್ಧಿ ಬೆಳೆಸ್ಕೋ, ಸಮಾಧಾನವಾಗಿರೋದನ್ನ ಕಲಿ. ನೀನು ಕಂಪನಿ MD ಅನ್ನೋದನ್ನ ಮರಿಬೇಡ, ನೀನು ಅಪಾಯದಲ್ಲಿದೆಯಾ, ಯಾವ ಸಮಯದಲ್ಲಿ ಬೇಕಾದರೂ ಸಿಕ್ಕಾಕೋಬೋದು. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋ, 1000 ವರ್ಷ ಆಯಸ್ ಸಿಗತ್ತೆ. ಸುಮನ ಬರ್ಕೊಂಡ್ಯಾ? ಹಾ ಆಯ್ತತ್ತ. ಈ ಗೃಹ ಪ್ರವೇಶಕ್ಕೆ ಯಾರನ್ನ ಕರಿಬೇಕು, ಯಾರನ್ನ ಬಿಡಬೇಕು ಅಂತ ಲಿಸ್ಟ್ ಮಾಡೋಷ್ಟೊಳಗೆ ತಲೆನೇ ಕೆಟ್ಟ ಹೋಗುತ್ತೆ. ಎಲ್ಲರೂ ಬೇಕಾದವರೆ ಎಲ್ಲರನ್ನೂ ಕರಿಬೇಕು.